ಸಂತೋಷಕ್ಕಾಗಿ ಯೋಗ ನಾದಯೋಗ. ಮಾಡರ್ನ್ ಸೈನ್ಸ್ ಈಸ್ ಪ್ರೂವಿಂಗ್ ಟು ಆಧುನಿಕ ವಿಜ್ಞಾನವು ದೃಢಪಡಿಸುತ್ತಿರುವುದೇನೆಂದರೆ ಇಡೀ ಅಸ್ತಿತ್ವವು ಕೇವಲ ಧ್ವನಿ ತರಂಗಗಳು ಎಂಬ ಸಂಗತಿ. ಎಲ್ಲೆಲ್ಲಿ ಧ್ವನಿ ತರಂಗ ಇರುವುದೋ ಅಲ್ಲೆಲ್ಲ ನಾದವು ಹೊಮ್ಮುವುದು. ಆದ್ದರಿಂದ ಅಸ್ತಿತ್ವವೇ ನಾದ. ನಾದಗಳ ಸಂಕೀರ್ಣ ಸಮ್ಮಿಲನದ ಮೂಲ ನಾದಗಳು ಆ ನಿಮ್ಮ ನಾಲಿಗೆಯನ್ನು ಉಪಯೋಗಿಸದೆ ಕೇವಲ ಈ ಮೂರು ಶಬ್ದಗಳನ್ನು ಮಾತ್ರ ಮಾಡಬಹುದು. ಬಾಯಿಯೊಳಗಿನ ಬೇರೆ ಬೇರೆ ಸ್ಥಾನಗಳಲ್ಲಿ ನಾಲಿಗೆಯನ್ನು ಇರಿಸಿ ಈ ಮೂರು ಶಬ್ದಗಳನ್ನು ಬೆರೆಸಿ ಇತರ ವಿವಿಧ ಶಬ್ದಗಳನ್ನು ಉಚ್ಚರಿಸಬಹುದು. ನೀವು ಉಚ್ಚರಿಸುವ ಎಲ್ಲ ಶಬ್ದಗಳಿಗೆ ಆಧಾರ ಆ ವು ಅನ್ ಇವೇ ಮೂರು ಶಬ್ದಗಳು. ಇವುಗಳನ್ನು ಮೂಲನಾದ ಅಥವಾ ವಿಶ್ವನಾದ ಎನ್ನುವರು. ಈ ಮೂರು ಶಬ್ದಗಳನ್ನು ಒಟ್ಟಿಗೆ ಉಚ್ಚರಿಸಿದರೆ ಆಂ ನಾದವು ಹೊಮ್ಮುವುದು. ಆಂ ಈ ಮೂರು ಶಬ್ದಗಳನ್ನು ಮಾನವ ದೇಹ ವ್ಯವಸ್ಥೆಯು ಸ್ವಾಭಾವಿಕವಾಗಿ ಉಚ್ಚರಿಸಬಲ್ಲದು. ಈ ಮೂರು ಶಬ್ದಗಳನ್ನು ನೀವು ಜಾಗರೂಕರಾಗಿ ಉಚ್ಚರಿಸಿದರೆ ನಿಮ್ಮ ದೇಹದ ವಿವಿಧ ಮಗ್ಗಲುಗಳು ಚುರುಕುಗೊಂಡು ಶಕ್ತಿಯುತವಾಗುವು. ನೀವು ಆ ಶಬ್ದವನ್ನು ಉಚ್ಚರಿಸಿದಾಗ ಹೊಕ್ಕುಳಿನ ಸ್ವಲ್ಪ ಕೆಳಗಿನಿಂದ ಧ್ವನಿ ತರಂಗಗಳು ಹೊರಟು ಇಡೀ ಶರೀರವನ್ನು ವ್ಯಾಪಿಸುತ್ತವೆ. ಇಂತಹ ತರಂಗಗಳು ಏಳುವುದು ಇದೊಂದು ಸ್ಥಾನದಲ್ಲಿ ಮಾತ್ರ, ಏಕೆಂದರೆ ಇಲ್ಲಿ 72,000 ನಾಡಿಗಳು ಅಥವಾ ಶಕ್ತಿ ಮಾರ್ಗಗಳು ಕೂಡಿ ಮತ್ತೆ ಶಾಖೆಗಳಾಗಿ ಹರಡುತ್ತವೆ. ಈ ಸ್ಥಾನವು ದೇಹದ ನಿರ್ವಹಣಾ ಕೇಂದ್ರ. ಆ ಶಬ್ದವನ್ನು ಉಚ್ಚರಿಸುವುದರಿಂದ ಈ ಸ್ಥಾನವು ಶಕ್ತಿಯುತವಾಗುವುದು. ನೀವು ಊ ಶಬ್ದವನ್ನು ಉಚ್ಚರಿಸಿದಾಗ ಎದೆ ಮೂಳೆಗಳು ಒಂದುಗೂಡುವ ಜಾಗದ ಕೆಳಗಿರುವ ಮೃದುವಾದ ಸ್ಥಾನದಲ್ಲಿ ನೀವು ಗಮನಿಸಿದರೆ ಕಂಪನವು ಇಲ್ಲಿಂದ ಶುರುವಾಗಿ ಮೇಲಕ್ಕೆ ಹರಡುತ್ತದೆ. ನೀವು ಶಬ್ದವನ್ನು ಉಚ್ಚರಿಸಿದಾಗ ಕಂಪನವು ಗಂಟಲಿನ ಕುಳಿಯಿಂದ ಶುರುವಾಗಿ ದೇಹದ ಮೇಲ್ಭಾಗಕ್ಕೆ ಹರಡುತ್ತದೆ. ಈ ಮೂರು ಶಬ್ದಗಳನ್ನು ಉಚ್ಚರಿಸುವುದರಿಂದ ಅಸಂಖ್ಯಾತ ಲಾಭಗಳಿವೆ. ನೀವು ಸೈಕಲಾಜಿಕಲ್ ಕಾರಣದಿಂದ ಉಂಟಾಗುವ ಭಯ, ದುಸ್ವಪ್ನಗಳು ಅಥವಾ ಬಿಗಿಯಿಲ್ಲದ ಅಸ್ಥಿರ ಮನಸ್ಸು ಹಾಗೂ ದೇಹದಿಂದ ತೊಂದರೆ ಪಡುತ್ತಿದ್ದರೆ, ನಿಮ್ಮ ದೇಹ ಪ್ರಕೃತಿಯು ಸಾಮಾನ್ಯವಾಗಿ ಬಲಹೀನವಾಗಿದ್ದರೆ, ನೀವು ಆಗಾಗ ಅನಾರೋಗ್ಯದಿಂದ ಪೀಡಿತರಾಗುತ್ತಿದ್ದರೆ, ಅದರಲ್ಲೂ ಏಕಾಗ್ರತೆಯ ತೊಂದರೆ ಇರುವ ಮಕ್ಕಳು ಪ್ರತಿದಿನ ಈ ಶಬ್ದಗಳನ್ನು ಕೆಲವು ನಿಮಿಷಗಳ ಕಾಲ ಉಚ್ಚರಿಸಿದರೆ ಮಹತ್ವದ ಸುಧಾರಣೆ ಕಂಡುಬರುವುದು. ಇದರಿಂದ ನಿಮ್ಮ ದೇಹದ ಕೆಳಭಾಗ, ಮಧ್ಯಭಾಗ ಹಾಗೂ ಮೇಲ್ಭಾಗಗಳು ಚುರುಕುಗೊಳ್ಳುವವು. ನಿಮ್ಮನ್ನು ಸಂತೋಷಭರಿತ ವ್ಯಕ್ತಿಯನ್ನಾಗಿಸುವುದು. ಚಕ್ಕಂಬಕ್ಕಳ ಹಾಕಿ ಕುಳಿತುಕೊಳ್ಳಿ. ನಿಮ್ಮ ಅಂಗೈಯನ್ನು ಮೇಲ್ಮುಖವಾಗಿ ತೊಡೆಯ ಮೇಲಿರಿಸಿಕೊಳ್ಳಿ. ಅಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ಸೂಚನೆಗಳನ್ನು ಜಾಗರೂಕರಾಗಿ ಕೇಳಿಸಿಕೊಳ್ಳಿ. ಬಾಯನ್ನು ದೊಡ್ಡದಾಗಿ ತೆರೆದು ಧ್ವನಿಯ ಜೊತೆ ಪೂರ್ತಿಯಾಗಿ ಉಸಿರನ್ನು ಬಿಡಬೇಕು. ಇದನ್ನು 7 ಬಾರಿ ಮಾಡೋಣ. ನಂತರ ನಿಮ್ಮ ತುಟಿಗಳನ್ನು ಗೋಲಾಕಾರವಾಗಿ ಮಾಡಿ. ಧ್ವನಿಯ ಜೊತೆ ಪೂರ್ತಿಯಾಗಿ ಉಸಿರನ್ನು ಬಿಡಬೇಕು. ಇದನ್ನು 7 ಬಾರಿ ಮಾಡೋಣ. ನಂತರ ಬಾಯಿಯನ್ನು ಮುಚ್ಚಿ ಶಬ್ದವನ್ನು ಉಚ್ಚರಿಸಿ. ಶಬ್ದವನ್ನು 7 ಬಾರಿ ಉಚ್ಚರಿಸಿ. ಇದನ್ನು ಮಾಡುತ್ತಿರುವಾಗ ದೇಹದ ಯಾವ ಭಾಗದಲ್ಲಿ ಕಂಪನವು ಆಗುವುದೆಂದು ಗಮನಿಸಿ. ಆ ಶಬ್ದವು ನಿಮ್ಮ ಹೊಕ್ಕೊಳು ಸುತ್ತ ಕಂಪನವನ್ನು ತರುವುದು. ಊ ಶಬ್ದವು ಎದೆ ಮೂಳೆಗಳು ಕೂಡುವಲ್ಲಿ ಕಂಪನವನ್ನು ತರುವುದು. ಶಬ್ದವು ನಿಮ್ಮ ಗಂಟಲಿನ ಕುಳಿಯಲ್ಲಿ ಕಂಪನವನ್ನು ತರುವುದು. ಈಗ ಎಲ್ಲರೂ ಒಟ್ಟಿಗೆ ಈ ಅಭ್ಯಾಸವನ್ನು ಮಾಡೋಣ. ಅಂಗೈ ಮೇಲ್ಮುಖವಾಗಿಟ್ಟು ಬೆನ್ನನ್ನು ಹಿತವಾಗಿ ನೇರವಾಗಿರಿಸಿ. ದಯವಿಟ್ಟು ಕಣ್ಣುಗಳನ್ನು ಮುಚ್ಚಿರಿ. ಆ
ನಿಮಗೆ ಬೇಕಾದಷ್ಟು ಸಮಯ ತೆಗೆದುಕೊಳ್ತಾ ಮೆಲ್ಲನೆ ಅತಿ ಮೆಲ್ಲನೆ ಕಣ್ಣುಗಳನ್ನು ತೆರೆಯಿರಿ.